ಕುತೂಹಲ ಮೂಡಿಸಿದ ಆಯನೂರು ಮಂಜುನಾಥ್ ನಡೆ ಬಿಜೆಪಿಗೆ ಗುಡ್ ಬೈ ಹೇಳ್ತಾರ ಆಯನೂರು ಮಂಜುನಾಥ್ ಕಮಲ ಚಿನ್ನ ಇಲ್ಲದೆ ರಾರಾಜಿಸುತ್ತಿದೆ ಮಂಜುನಾಥ್ ಫ್ಲೆಕ್ಸ್ಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಹರಕು ಬಾಯಿಗಳಿಗೆ ಹೊಲಿಗೆ ಬೀಳಲಿ ಮುರಿದ ಮನಸ್ಸುಗಳು ಬೆಸುಗೆಯಾಗಲಿ ಶಿವಮೊಗ್ಗದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಲಿ ಹರಕು ಬಾಯಿಗಳು ಯಾರೋ ಅವರ ದೃಷ್ಟಿಲಿ ಜನ ಅರ್ಥ ಮಾಡ್ಕೊತಾರೆ ಮುರಿದ ಮನಸ್ಸುಗಳು ಯಾವುದು ಶಿವಮೊಗ್ಗದಲ್ಲಿ ಜನ ಅರ್ಥ ಮಾಡ್ಕೊತಾರೆ ಬಿ ಜೆ ಪಿಯ ಎಮ್ ಎಲ್ ಸಿ ಆಯ್ನವರು ಮಂಜುನಾಥ್ ಅವರು ಒಂದು ಒಂದು ತಿಂಗಳಿಂದ ಅನಿಸುತ್ತೆ ಡ್ರೈವಿಂಗ್ ಸೀಟ್ ಬಿಟ್ಕೊಡಿ ಎಷ್ಟು ದಿನ ನೀವು ಡ್ರೈವಿಂಗ್ ಮಾಡ್ತೀರ ಒಂದು ಅವಕಾಶ ಕೊಡಿ ಅಂತ ಹೇಳಿದ್ರು ಅದಕ್ಕೇನೂ ರೆಸ್ಪಾನ್ಸ್ ಬರಲಿಲ್ಲ ಯಾರೂ ರಿಯಾಕ್ಟ್ ಮಾಡಲಿಲ್ಲ ಇದೀಗ ಯುಗಾದಿ ಸಂದರ್ಭದಲ್ಲಿ ಯುಗಾದಿ ಆದಮೇಲೆ ಮತ್ತು ರಂಜಾನ್ ಸಂದರ್ಭದಲ್ಲಿ ಫ್ಲೆಕ್ಸ್ಗಳು ಬಿ ಜೆ ಪಿಯ ಎಮ್ ಎಲ್ ಸಿಯಿಂದ ಬಿ ಜೆ ಪಿಯ ಲೋಗೋ ಇಲ್ಲದೆ ಬಿ ಜೆ ಪಿ ಚಿಹ್ನೆ ಇಲ್ಲದೆ ಶಿವಮೊಗ್ಗ ನಗರದಲ್ಲಿ ರಾರಾಜಿಸುತ್ತಿದೆ ಮುರಿದ ಮನಸ್ಸುಗಳ ಬೆಸಿಗೆ ಆಗಲಿ ಅಂತ ಈ ಲೈನ್ಗಳು ನೋಡಿದ್ರೆ ಯಾಕೋ ಒಂಥರ ಬಿ ಜೆ ಪಿಗೆ ವಿರುದ್ಧವಾಗಿದ್ದಂಗೆ ಶಿವಮೊಗ್ಗದಲ್ಲಿ ಹೀಗಾಗಿ ಆಯನೂರು ಮಂಜುನಾಥ್ ನಡೆಯೇನು ಶಿವಮೊಗ್ಗದಲ್ಲಿ ಇನ್ನೂ ಕೂಡ ಕಾಂಗ್ರೆಸ್ ಟಿಕೆಟ್ ಗೊಂದಲ್ಲ ಶಿವಮೊಗ್ಗ ಸಿಟಿಯಲ್ಲಿ ಐನೂರು ಮಂಜುನಾಥ್ ಅಪ್ರೋಚ್ ಬಿ ಜೆ ಪಿಗೆ ಮಾಡಾಯಿತು ಏನು ರೆಸ್ಪಾನ್ಸ್ ಇಲ್ಲ ಈಗ ಕಾಂಗ್ರೆಸ್ ಅವ್ರೇನಾದ್ರೂ ಐನೂರು ಮಂಜುನಾಥ್ಗೆ ಮಣೆ ಆಗ್ತವ್ರೆ ಅಥವಾ ಐನೂರು ಮಂಜುನಾಥೆ ಪರೋಕ್ಷವಾಗಿ ಕೇಳ್ತಾವ್ರ ಚರ್ಚೆ ಹರಕು ಬಾಯಿಗಳಿಗೆ ಹೊಲಿಗೆ ಬೀಳಲಿ ಮುರಿದ ಮನಸ್ಸುಗಳು ಬೆಸಗಿ ಆಗಲಿ ಶಿವಮೊಗ್ಗದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಲಿ ಹರಕು ಬಾಯಿಗಳು ಅನ್ನೋದ್ರ ಮೂಲಕ ಈಶ್ವರಪ್ಪ ಮತ್ತೆ ಮುಸ್ಲಿಂ ವಿರುದ್ಧ ಮಾತಾಡೋರು ಮುರಿದ ಮನಸ್ಸುಗಳು ಬೆಸಿಗೆ ಆಗಲಿ ಇಬ್ರು ಕಿತ್ತಾಡ್ಕ ಬಿಟ್ಟವ್ರೆ ಒಂದಾಗ್ಲಿ ಶಿವಮೊಗ್ಗದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಲಿ ಅನ್ನೋದ್ರ ಮೂಲಕ ನನ್ನ ನಡೆಗೆ ಕಾಂಗ್ರೆಸ್ ಕಡೆಗೆ ಅನ್ನೋದು ಬುದ್ಧಿವಂತರಿಗೆ ಅರ್ಥ ಆಗತ್ತೆ ಎರಡನೇದು ಹರಕು ಬಾಯಿಗಳಿಗೆ ಒಲಿಗೆ ಬೀಳಲಿ ಪಾರ್ಟಿಲಿ ಇದಾಗ ಮಾತಾಡ್ಬೇಕಾರೆ ಇಲ್ಲ ಇವ್ರು ಬೀಗ ಮಾಡಬೇಕಿತ್ತು ಹೊಲಿಗೆ ಇವ್ರು ಹಾಕೊಂಡ್ ಕೋತಿರೋ ಬಿಜೆಪಿ ಎಂಜಾಯ್ ಮಾಡಬೇಕಾರೆ ಎಮ್ ಎಲ್ ಸಿ ಅವೆಲ್ಲ ಅವತ್ತು ಬಿಜೆಪಿ ಮನಸ್ಸುಗಳು ಮುರಿದಾಕ್ಬಿಟ್ಟವ್ರೆ ಶಾಂತಿ ಹಾಳು ಮಾಡ್ತವ್ರೆ ಅವಾಗ ಚುನಾವಣೆ ಚುನಾವಣೆ ಬಂದಿರ್ಲಿಲ್ವ ನಾ ಅದೇ ಹೇಳ್ತಿರೋದು ಯಾರೋ ಒಬ್ಬ ಹಸ್ಕಂಡ್ ನಿಂತಿದ್ದಂತೆ ಹ್ಮ್ ಕರೆದು ಊಟ ಹಾಕಿದ್ರಂತೆ ಅದು ಇದು ಚಂದ ಪಡಕದ್ರು ನಂತರ ಇನ್ನೊಂದು ಮನೆಯವ್ರು ಯಾರೋ ಕರೆದ್ರು ಹೋದ ಕಾಯಿ ಕೊಟ್ಟಿರ್ಲಿಲ್ಲ ಉಪ್ಪ ಹಾಕಿರ್ಲಿಲ್ಲ ನಂಗೆ ಇಷ್ಟೇ ಅದಕ್ಕೂ ಮುಂಚೆ ಅದು ಇಲ್ಲದೆ ನಿಂತಿದ್ರು ಅಂದ್ರೆ ಹೋಗುವಾಗ ಹೋದ್ಮೇಲೆ ಅವ್ರವ್ರ್ ಮಾಡ್ಕೊಂಡು ಹೋಗ್ತಿರ್ಬೇಕು ಈ ತರದ ಟೀಕೆ ಮಾಡೋದೇ ಮಾಡೋದಾದ್ರೆ ಎಲ್ಲೋಗಿತ್ತ ಅವತ್ತು ಇವರು ಬಾಯಿಗೆ ಒಲಗೆ ಹಾಕೊಂಡಿದ್ರ ಆ ಐನೂರು ಮಂಜುನಾಥ್ ಹರಕು ಬಾಯಿಗಳಿಗೆ ಅಲ್ಲೇ ಯಾವಾಗ ಜನ ಮೆಚ್ಚರು ಹೊಂದಿದ್ರೆ ಅಲ್ಲೇ ನಿಂತು ಕಣ್ಸಿ ಬಿಸಾಕ್ ಬರ್ಬೇಕಾಗಿತ್ತು ರಾಜೀನಾಮೆನ ಅಲ್ವಾ ಕರೆಕ್ಟ್ ಅದು ಅದನ್ನ ಬಿಟ್ಟು ಹಿಂಗೆ ಹರಕು ಬಾಯಿಗಳಿಗೆ ಹುಲಿಗೆ ಬೀಳಲಿ ಇಲ್ಲ ಪಕ್ಕದಲ್ಲಿ ಕೂತ್ಕೊಂಡ್ ಪ್ರೆಸ್ ಎಲ್ಲ ಬೀಗ ಹಾಕ್ಬೇಕಾಯ್ತಲ್ಲೇ ಮಾತಾಡಿ ಮಾತಾಡಬೇಡಿ ಅಂತ ಹಾಗೆ ಎಂಜಾಯ್ ಫುಲ್ ಎಂಜಾಯ್ ಮಾಡಿದ್ರು ರಾಜಕಾರಣದಲ್ಲಿ ಇಷ್ಟೆಲ್ಲ ಲೈನ್ ಇದೆಯಲ್ಲ ಈ ಮೂರು ಪದಗಳು ಹೇಳ್ತವೆ ಅರಕು ಬಾಯಿಗಳಿಗೆ ಹೊಲಿಗೆ ಬೀಳಲಿ ಮುರಿದ ಮನಸ್ಸುಗಳು ಬೆಸಗಿ ಆಗಲಿ ಶಿವಮೊಗ್ಗದಲ್ಲಿ ಶಾಂತಿ ಸೌಹಾರ್ದಾಗ ಫ್ಲೆಕ್ಸ್ ಕೊಡಲ್ಲ ಹೌದು ಕಾಂಗ್ರೆಸ್ ಅಪ್ಲಿಕೇಶನ್ ಹಾಕ್ತಾರೆ ಅಣ್ಣ ನಾನು ರೆಡಿ ಅಂತ ಅಲ್ಲೇ ಮಾತಾಡ್ಕಂಡೆ ಆಗ್ತಾರು ನಿಜ ಅಲ್ವಾ ಸೊ ಹಾಗಾಗಿ ಹೋಗ್ತಾವ್ರೆ ನೋಡ್ಬೋದು ನಾನು ಇಲ್ಲಿ ನಿಂತರೆ ಹಿಂದೂಗಳ ನಾಯಕ ಅಲ್ಲಿ ಕಾಂಗ್ರೆಸ್ ಅಲ್ಲಿ ನಿಂತರೆ ಜಾತ್ಯಾತೀತ ನಾಯಕ ಏಕಪಾತ್ರ ಅಭಿನಯ ಮಾಡೋರು ಬಹಳಷ್ಟು ಜನ ರಾಜಕೀಯದಲ್ಲಿ ಆ ಸಾಲಿಗೆ ಇವರು ಸೇರ್ಕತ್ತವ್ರ ಅಷ್ಟೇ ಅಷ್ಟೇ ಬಿಜೆಪಿಯಲ್ಲಿ ಇದ್ದಾಗ ಹಿಂದುತ್ವವಾದಿ ಜೆ ಡಿ ಎಸ್ಗೆ ಕಾಂಗ್ರೆಸ್ ಹೋದಾಗ ಜಾತ್ಯಾತೀತವಾದಿ ಇದು ಏಕಪಾತ್ರ ಅಭಿನಯ ಅಷ್ಟೇ ನಮ್ಮ ಸ್ಕೂಲಲ್ಲಿ ಇದ್ದಾಗ ಆಗ ಈಗಲೂ ಮಾಡ್ತಾರೆ ಕೆಲವು ಕಡೆ ಈಗ ನಾನು ಯಾರೋ ನಾವು ಸ್ಟೂಡೆಂಟ್ಸ್ ಮಾಡೋದು ನೋಡ್ತಾ ಇಲ್ಲ ಈ ಮಾಡೋದು ನೋಡ್ತಾವನೆ ಹೌದು ಏನ ಆ ಪಾರ್ಟಿಲಿ ಇದ್ದಾಗ ಲೀಡರ್ಗಳು ಪಾರ್ಟಿ ಇಲ್ಲ ಇಂದ್ರ ಚಂದ ಚಂದ್ರ ಸಿದ್ಧಾಂತ ಸೂಪರ್ ರಾಮರಾಜ್ಯ ಕಾಲ್ ಇದೆಲ್ಲ ರಾಜಕಾರಣದ ಲಾಭ ಕಾಣ್ತಿದ್ಯಾತು ಅಷ್ಟೊಂದು ಮಾನಸಿಕವಾಗಿ ನೊಂದು ಬೆಂದು ಉದ್ದೇಶ ಆಯ್ನೂರು ಮಂಜುನಾಥ್ ಕಿದ್ರೆ ಶಿವಮೊಗ್ಗ ಗಲಭೆಗಳು ಶುರುವಾದಾಗ್ಲೆ ರಾಜೀನಾಮೆ ಬಿಸಾಕಿ ಬರ್ಬೇಕಾಯ್ತವತ್ತೆ ಈ ಪದಕ್ಕೆ ಅರ್ಥ ಇರೋದು ಈ ಅರಕು ಬಾಯಿಗೆ ಒಲೆಗೆ ಬೀಳಲಿ ಮುರಿದ ಮನಸ್ಸು ಬೆಸಗಿ ಆಗಲಿ ಶಿವಮೊಗ್ಗದಲ್ಲಿ ಶಾಂತಿ ನೆಲೆಸಲಿ ರಾಜಕೀಯ ಲಾಭ ಕಾಕಿರೋ ಲೈನ್ಗಳು ಇವೆಲ್ಲ ಹೌದು ಅಷ್ಟೇ ಏನೇನು ದೊಡ್ಡದು ಇವ್ರೆನಾರ ಈಗಲೂ ಯಾ ಮಾರ್ಬಿಟ್ರೆ ನಿಷ್ಠಾವಂತ ಜಾತ್ಯಾತೀತ ನಾಯಕರು ಒಂದು ದರ್ಶನ ಇರ್ತಲ್ಲ ಪಾಪ ಕಾಂಗ್ರೆಸ್ ಅಲ್ಲ ಜೆ ಡಿ ಎಸ್ ಅಲ್ಲ ಅವ್ರಿಗೆ ಗೌಮರ್ಯಾದಿ ಇವರೆಲ್ಲರನ್ನ ಕರ್ಕೊಂಡು ಕೂತ್ಕೊಂಡ್ರೆ ಇವತ್ತು ಜನ ನೋಡ್ತಿರ್ತಾರೆ ಹೇ ಅವ ಆಯ್ನೂರು ಮಂಜುನಾಥ ಅಂತನೇ ಈಶ್ವರಪ್ಪನ ಪಕ್ಕ ಕೂತ್ಕೊಂಡು ಬೈತಾದಾಗ ಕೂತ್ ಸುಮ್ಮನೆ ಕೂತಿದ್ರು ಜನ ಅರ್ಥ ಮಾಡ್ಕೊತಾರೆ ಯಾರು ಡ್ರಾಮಾಗಳು ಯಾರ ಡೌಗಳು ಅಂತ ಅರ್ಥ ಮಾಡ್ಕೊತಾರೆ ಬಟ್ ಇದು ಮಾತ್ರ ಆಯನೂರು ಮಂಜುನಾಥ್ ಬಿ ಜೆ ಪಿಲಿಂತ ಹೇಳಿಕೆ ಆದಾಗ ಘಟನೆ ಆದಾಗ ಹಿಂದೂ ಮುಸ್ಲಿಂ ಗಲಾಟಿ ಆದಾಗ ರೋಡಲ್ಲಿ ನಿಂತ್ಕೊಂಡು ತಡೆದಿದ್ರೆ ಅವತ್ತು ಈ ಲೀಡರ್ ಮೆಚ್ಚಬಹುದಾಗಿತ್ತು ನಿಜ ಫ್ಲೆಕ್ಸ್ ನಾಲ್ಕು ಲೈನ್ ಬರೆದ್ಬಿಟ್ಟು ಫ್ಲೆಕ್ಸ್ ಹಾಕದ ತಕ್ಷಣ ಶಿವಮೊಗ್ಗದಲ್ಲಿ ಯಾರು ಬಕ್ರಗಳಿಲ್ಲ ಅಂತ ಜನ ಮಾತಾಡ್ತಾರೆ ಜನ ಮಾತಾಡ್ತಾರೆ ತುಂಬಾ ಚರ್ಚೆ ಆಗ್ತಾ ಇದೆ ವೀಕ್ಷಕರ ನಿಮ್ ಪ್ರಕಾರ ಶಿವಮೊಗ್ಗ ವಿಧಾನಸಭಾ ಸಿಟಿಯಲ್ಲಿ ಎಸ್ಪೆಷಲಿ ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ ಪ್ರಕಾರ ಯಾರು ಶಾಸಕರಾಗಬೇಕು ಅನ್ನೋದನ್ನ ತಿಳಿಸಿ ಹಾಗೆ ಮುಂಬರ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ನಮ್ದೊಂದು ಕೆಳಕಳಿಯ ಮನವಿ ಯೋಗ್ಯರು ಗೋಟ್ ಹಾಕಿ ಅಯೋಗ್ಯರು ಗೋಟ್ ಹಾಕಕ್ಕೆ ಹೋಗ್ಬೇಡಿ ಯಾರು ಕ್ಯಾಂಡಿಡೇಟ್ಗಳು ಯಾರು ಕಣದಿರ್ತಾರೆ ಅವ್ರನ್ನ ಲಿಸ್ಟ್ ಮಾಡಿ ಅವ್ರಲ್ಲಿ ಯಾರು ಯೋಗ್ಯತೆ ಹೇಗಿದೆ ಯಾರು ಎಮ್ ಎಲ್ ಎ ಆಗ್ಲಿಕ್ಕೆ ಅರ್ಹತೆ ಇದೆ ಯಾವುದೇ ಧರ್ಮ ಜಾತಿ ಪಕ್ಷ ನೋಡೋಕೆ ಹೋಗ್ಬೇಡಿ ಹ್ಮ್ ಎಂ ಎಲ್ ಎ ಆಗ್ಲಿಕ್ಕೆ ಸೂಟಬಲ್ ಅವ್ನು ಯಾವುದೇ ಪಾರ್ಟಿಲಿ ಇದ್ರೂ ಕೆಲಸ ಮಾಡ್ತಾನೆ ಕೆಲಸ ಮಾಡೋನು ಹೌದು ಏನು ಆಡಳಿತ ಪಕ್ಷ ಅಂದ್ಬಿಟ್ಟು ಬಿಜೆಪಿ ಅವರೆಲ್ಲ ಕೆಲಸ ಮಾಡ್ಬಿಟ್ಟು ಉದಾರ ಮಾಡ್ಬಿಟ್ಟರು ಅವ್ರ ಕ್ಷೇತ್ರಗಳನ್ನ ನಿಜ ತಿರ್ಗೂ ನೋಡಿಲ್ಲ ಒಂದಷ್ಟು ಜನ ಈಗ ಅಳ್ಳಾಡ್ಸ್ಕೊಂಡು ಹೋಗ್ತಾರೆ ಎಲೆಕ್ಷನ್ ಟೈಮಲ್ಲಿ ಸೊ ಹಾಗಾಗಿ ಯೋಗ್ಯರನ್ನ ಆಯ್ಕೆ ಮಾಡಿ ಈ ಪಕ್ಷ ಅಧಿಕಾರಕ್ಕೆ ಬಂದರೆ ಒಳ್ಳೆಯದು ಅಂತ ನಿರ್ಧಾರ ತಗೋಬೇಡಿ ಎಮ್ ಎಲ್ ಎ ಕರೆಕ್ಟಾಗಿದ್ದರೆ ಅವನೆಲ್ಲೋ ಕಾಡಿ ಬೇಡೋ ಕೆಪಾಸಿಟಿ ಮೇಲೆ ತಂದು ಕೆಲಸ ಮಾಡ್ತಾನೆ ಯೋಗ್ಯರನ್ನ ಆಯ್ಕೆ ಮಾಡಿ ಡ್ರಾಮಾ ಮಾಡೋರ್ನ ಆ ಸುಳ್ಳೇಳರ್ನ ಉಸರು ಆಯ್ಕೆ ಮಾಡಬೇಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ